ಲೈಫ್ಲೈನ್ ಫೀಡ್ಸ್ ಎಂಬ ಸಂಸ್ಥೆಯು ಜಿಲ್ಲೆಯಲ್ಲಿರುವ ದೊಡ್ಡ ಉದ್ಯಮದ ಸಂಸ್ಥೆಯಾಗಿದೆ. ಕಿಶೋರ್ ಕುಮಾರ್ ಚಿಕ್ಕಮಗಳೂರಿಗೆ ಮಾದರಿಯಾಗಿ ನಿಲ್ಲುವ ಉದ್ಯಮಿಯಾಗಿದ್ದಾರೆ ಎಂದು ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಅವರು ಹೇಳಿದರು. ನಗರದ ಕನಕ ಭವನದಲ್ಲಿ ನಡೆದ ಉಚಿತ ಸೋಯಾಬೀನ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಸೋಯಾಬೀನ್ ಬೆಳೆಯನ್ನು ಪ್ರಧಾನಮಂತ್ರಿಯ ಫಸಲ್ ಬೀಮಾ ಯೋಜನೆಗೆ ಸೇರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಮಾದರಿ ಉದ್ಯಮಿಯಾಗಿರುವ ಕಿಶೋರ್ ಕುಮಾರ್ ಹೆಗಡೆ ರಾಜ್ಯದ ಪ್ರತಿ ತಾಲೂಕಿಗಿದ್ದರೆ ಖಂಡಿತವಾಗಿಯೂ ರೈತರು ಸಂಕಷ್ಟದಿಂದ ಪಾರಾಗುತ್ತಾರೆ ಎಂದು ಹೇಳಿದರು. ಸೋಯಾಬೀನ್ ಬೆಳೆಯು ಅತ್ಯಂತ ಪೌಷ್ಟಿಕಾಂಶವನ್ನು ಹೊಂದಿರುವ ಬೆಳೆಯಾಗಿದೆ ಮತ್ತು ಆರೋಗ್ಯಕರ ಆಹಾರವಾಗಿದೆ. ಇದರಿಂದಾಗಿಯೇ ಸೋಯಾ ಬೆಳೆಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ ಎಂದು ಹೇಳಿದರು. ಹಾಗಾಗಿಯೇ ಸೋಯಾ ಬೆಳೆಗೆ ಚಿನ್ನದ ಬೆಳೆ ಎಂದು ಹೇಳುತ್ತಾರೆ. ಸೋಯಾ ಬಿತ್ತನೆ ಬೀಜವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಒಂದು ಆತ್ಮೀಯ ಕರೆಯೋದೆ ನಿನ್ನೆ ನನಗೆ ಎಗಡಿಯಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರೋಂತ ಸಂದರ್ಭದಲ್ಲಿ ಲೈಫ್ ಲೈನ್ ಉದ್ಯೋಗದಲ್ಲಿರುವಂತವ್ರು ಅಂದ್ರೆ ಲೈಫ್ ಲೈನ್ಗೆ ಸಂಬಂಧಪಟ್ಟಂತ ಎಂಪ್ಲಾಯೀಸ್ ನನ್ನ ದಾರಿ ಮಧ್ಯದಲ್ಲಿ ಇನ್ವಿಟೇಷನ್ ಕೊಟ್ಟು ಕರೆದಂತ ಸಂದರ್ಭದಲ್ಲಿ ನಾನು ತಕ್ಷಣ ನೆಟ್ವರ್ಕಿಗೆ ಹೋದೆ. ಸೋಯಾ ಬಗ್ಗೆ ಏನು ಅಂತ, ಸೋಯಾ ಬೀಜನ ಬಿತ್ತನೆ ಮಾಡೋದಕ್ಕೆ ಮತ್ತು ಅದರ ಒಂದು ಪ್ರಯೋಜನವನ್ನು ರೈತರಿಗೆ ನೀಡುವುದಕ್ಕೆ ನಡೆಯುತ್ತಿರುವಂಥ ಕಾರ್ಯಕ್ರಮದ ಉದ್ದೇಶ ಏನು, ಏನು ಈ ಸೋಯಾ ಅಂತ. ಸೋಯಾ ಬೀಜ ನಮ್ಮ ಏನು ಆರೋಗ್ಯದ ದೃಷ್ಟಿಯಿಂದ ಅಂದರೆ ಸ್ವಲ್ಪ ಅದು ಕಾಸ್ಟ್ಲಿ ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಇರ್ಬೋದು, ಆದರೆ ಸೋಯಾದಿಂದ ಏನೇನು ನಮಗೆ ಅನುಕೂಲಗಳಿದೆ ಅನ್ನುವಂಥದ್ದನ್ನು ಅದೇ ಪಟ್ಟಿನ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಅನುಕೂಲಗಳು ಅಂದರೆ ನಮಗೆ ಉಪಯೋಗಿಸುವಂಥದ್ದಿಗೆ ಸೋಯಾವನ್ನು ವಿವಿಧ ರೂಪಗಳಲ್ಲಿ ಸೋಯಾ ಮಿಲ್ಕ್ ಇರ್ಬೋದು, ಸೋಯಾ ಎಣ್ಣೆ ಇರ್ಬೋದು, ಅದನ್ನು ಉಪಯೋಗಿಸುವಂಥವರಿಗೆ ಏನೇನು ಪ್ರಯೋಜನಗಳು ಆಗುತ್ತೆ ಅನ್ನುವಂಥದ್ದು ವಿವರವನ್ನು ನೋಡ್ತಾ ಬಂದ್ವಿ. ಇಷ್ಟೆಲ್ಲ ಇರುವಂಥದ್ದು ಈ ಕೋಳಿಯ ಇದರಲ್ಲಿ ಏನಿದ್ರು ಪಾತ್ರ ಇರ್ಬೋದು ಅಂತೇಳಿ ಮತ್ತೆ ಅದಕ್ಕೆ ಹೋದೆ. ಆ್ಯಸ್ ಎ ಫೀಡ್ ಕೋಳಿಯ ಆಹಾರವಾಗಿ ಇದನ್ನು ಯಾವ ರೀತಿ ಬಳಸ್ಬೋದು ಅಂತೇಳಿ ಅದನ್ನು ಓದ್ದಂಥ ಅಂದರೆ ಇದು ರಿಚೆಸ್ಟ್ ಫುಡ್, ಕೋಳಿಗೆ ತುಂಬ ಅತ್ಯುತ್ತಮವಾದಂಥ ಆಹಾರ, ಆದರೆ ಕಾಸ್ಟ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಅದು ಕಿಶೋರ್ ಕುಮಾರ್ ಹೆಗಡೆಯವರೇ ಅವರ ಅಧ್ಯಕ್ಷತೆಯ ಭಾಷಣದಲ್ಲಿ ಹೇಳಬೇಕು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಜಿಲ್ಲಾಧಿಕಾರಿಯಾದ ಕೆ ಎನ್ ರಮೇಶ್ ಅವರು, ನಮ್ಮ ದೇಶವು ಕೃಷಿ ಪ್ರಧಾನ ದೇಶವಾಗಿದೆ, ಇಲ್ಲಿನ ಮುಖ್ಯ ಕೆಲಸವೇ ಕೃಷಿ. ನಮ್ಮ ದೇಶದಲ್ಲಿ ಸುಮಾರು 60ಕ್ಕೂ ಅಧಿಕ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರವು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಉದ್ದೇಶದಿಂದ ಅನೇಕ ಯೋಜನೆಯನ್ನು ಜಾರಿಗೊಳಿಸಿದೆ. ನಮ್ಮ ರಾಜ್ಯದಲ್ಲಿ 5 ವರ್ಷದ ಅಂಕಿಅಂಶಗಳನ್ನು ಗಮನಿಸಿದರೆ 1000ಕ್ಕೂ ಅಧಿಕ ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ತಿಳಿಸಿದರು. ರೈತರು ಸ್ವಾವಲಂಬಿಯಾಗುವ ದೃಷ್ಟಿಯಿಂದ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಎಂದು ತಿಳಿಸಿದರು. ಲೈಫ್ ಲೈನ್ ಫೀಡ್ ಸಂಸ್ಥೆಯು ಮಾಡುತ್ತಿರುವ ಕೆಲಸವು ರೈತರನ್ನು ಸದೃಢಗೊಳಿಸುತ್ತದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯ ರೈತರನ್ನು ಸ್ವಾವಲಂಬಿಯಾಗಿ ಸದೃಢಗೊಳಿಸುತ್ತಿರುವುದಕ್ಕೆ ಶ್ಲಾಘನೀಯ ತಿಳಿಸಿದರು. ಫಲವತ್ತತೆ ಕಡಿಮೆ ಆಗಿದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡದೇ ಇದ್ದರೆ ಸುಮಾರು 3-6% ಆಫ್ ಆರ್ಗ್ಯಾನಿಕ್ ಕಂಟೆಂಟ್ ಇರಬೇಕು. ಒಂದು ವೇಳೆ ಫಲವತ್ತತೆ ಜಾಸ್ತಿ ಆಗದೇ ಇದ್ದರೆ 20 ವರ್ಷಗಳಲ್ಲಿ ನಮ್ಮ ಪ್ರೊಡಕ್ಟಿವಿಟಿ 40% ಕಡಿಮೆ ಆಗುತ್ತೆ ಅಂತ ವರದಿಯಾಗಿದೆ. ಮಣ್ಣಿನ ಫಲ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಗ್ರೀನ್ ಮೆನ್ಯೂರ್ ಸೋಯಾ ಒಂದು ಗಿಡದ ಮೂಲಕ ಎಲೆಗಳು ಬಹುಶಃ ಭೂಮಿಯಲ್ಲಿ ಮುದುರುವ ಮೂಲಕ ನಿಮ್ಮ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ, ಅದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇಂಥ ಒಂದು ಸಮಯದಲ್ಲಿ ನಮ್ಮ ಕೈಗಳು ಹಾಗಿರಬೇಕಾದ್ರೆ ಉದ್ಯೋಗವನ್ನು ಕೇಳುವಂಥ ಕೈಗಳಾಗಬಾರ್ದು, ಉದ್ಯೋಗವನ್ನು ಸೃಷ್ಟಿ ಮಾಡಿ 100 ಜನ ಬದುಕಿಗೆ ನಾವು ಉದ್ಯೋಗ ಕೊಡುವಂಥ ಅವಕಾಶ ಆಗಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ, ವಿಶೇಷವಾಗಿ ಕೃಷಿ ಆಧಾರಿತ ಚಟುವಟಿಕೆಗಳು, ಪೌಲ್ಟ್ರಿ, ಮೀನುಗಾರಿಕೆ, ರೇಷ್ಮೆ, ತೋಟಗಾರಿಕೆ ಇತ್ಯಾದಿ ಕಡೆಗಳಲ್ಲಿ ತಮ್ಮ ಎಲ್ಲ ಆ್ಯಕ್ಟಿವಿಟೀಸ್ನ ವಿಸ್ತರಣ ಮಾಡುವ ಮೂಲಕ ಕೈಗಾರಿಕೆ ಅವಶ್ಯಕತೆ ಇರುವ ಎಲ್ಲ ಉತ್ಪನ್ನಗಳು ರಾ ಮೆಟೀರಿಯಲ್ಸ್ ತಾವು ತಯಾರಿ ಮಾಡೋದಕ್ಕೆ ನಿಮ್ಮ ಮನೆ ಪಕ್ಕದಲ್ಲೇ ಬಂದಿದೆ. ನಮ್ಮ ಲೈಫ್ ಲೈನ್ ಫೀಡ್ ಅಂದರೆ ನಮ್ಮ ಚಿಕ್ಕಮಗಳೂರಲ್ಲಿ ನಿಮ್ಮ ಜಮೀನ ಪಕ್ಕದಲ್ಲಿದೆ, ಅದರ ಟ್ರಾನ್ಸ್ಪೋರ್ಟೇಷನ್ ಇದ್ದಾಗಿಲ್ಲ. ಅವ್ರೇನು ಮಾಡ್ತಾರೆ, ನಿಮಗೆ ಬೀಜ ಉಚಿತವಾಗಿ ಬೀಜ ಕೊಡ್ತಾರೆ, ಮತ್ತು ಅವರ ಭೇಟಿ ಕೂಡ ಒಂದು ಅಶ್ಯೂರ್ ಮಾರ್ಕೆಟನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ತಮ್ಮ ಖಂಡಿತವಾಗಿ ತಾವು ಏನು ಬೆಳೆ ಏನು ತಿಂತೀರ ಅದನ್ನು ಮಾರ್ಕೆಟಿಂಗ್ಗೆ ಆಗುತ್ತೆ, ತಮಗೆ ಆದಾಯ ಸಿಗುತ್ತೆ, ತಮ್ಮ ಉತ್ಪಾದನೆಗೆ ಸೂಕ್ತ ಬೆಲೆ ಕೂಡ ಸಿಗುತ್ತೆ ಅಂತ ಒಳ್ಳೆ ಅದ್ಭುತವಾದ ಕೆಲಸವನ್ನು ನಿಮ್ಮ ಮನೆ ಪಕ್ಕದಲ್ಲೇ ನಮ್ಮ ಲೈಫ್ಲೈನ್ ಸಂಸ್ಥೆ ಮಾಡಿದರೆ ವಿಶೇಷ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ MH ಅಕ್ಷಯ್ ಅವರು ಮಾತನಾಡಿ, ರೈತರು ಸದೃಢವಾಗಬೇಕು, ಅದಕ್ಕಾಗಿ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಕೂಡ ತಂದಿದೆ. ಕೋವಿಡ್ ಸಂದರ್ಭದಲ್ಲಿ ನಾವು ಅನುಭವಿಸಿದ ಕಷ್ಟಗಳು ಸಾಕು, ಕಿಶೋರ್ ಕುಮಾರ್ ಹೆಗಡೆ ಅಂತಹ ಉದ್ಯಮಿಗಳು ಸಿಗುವುದು ತುಂಬಾ ಅಪರೂಪವಾಗಿದೆ. ಈ ಸಂಸ್ಥೆ ಬೆಳೆಯುವುದರ ಜೊತೆಗೆ ರೈತರನ್ನು ಸದೃಢಗೊಳಿಸುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿದರು. ಮೊಟ್ಟ ಮೊದಲನೇದಾಗಿ ಬೇರೆ
ಇನ್ನೊಂದು ದುರುದ್ದೇಶ ಸಂದರ್ಭದಲ್ಲಿ ನಾನು ಹಾಸನ ಹೋಗುವುದಿರೋದ್ರಿಂದ ಪ್ರೋಟೋಕಾಲ್ ಬ್ರೇಕ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ನಾನು ಎರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ನಾನು ಈ ಜಿಲ್ಲೆಗೆ ಬಂದಾಗ ಹಲವಾರು ಪ್ರಸಂಗ ಸಂಬಂಧಪಟ್ಟಂತೆ ಹಲವಾರು ಸಂದರ್ಭದಲ್ಲಿ ಲೈಫ್ ಲೈನ್ ಫೀಲ್ಡ್ಸ್ ಬಗ್ಗೆ ಕೇಳಿದೆ. ನಮ್ಮ ಅಧಿಕಾರಿಗಳಾಗಲಿ ಅಥವಾ ಇತರೆಲ್ಲ ಇಲಾಖೆ ಅಧಿಕಾರಿಗಳು ಬಹಳ ಹೆಮ್ಮೆಯಿಂದ ಈ ಒಂದು ಸಂಸ್ಥೆಯ ಬಗ್ಗೆ ಸಂಸ್ಥೆಯ ಫೌಂಡರ್ ಮತ್ತು ಅಧ್ಯಕ್ಷರು ಶ್ರೀ ಕಿಶೋರ್ ಕುಮಾರ್ ಹೆಗ್ಡೆರವರ ಬಗ್ಗೆ ಮಾತನಾಡಿರೋದು ಕೇಳಿದೆ. ನನಗೂ ಅವರಿಗೂ ನೇರ ಪರಿಚಯ ಇರಲಿಲ್ಲ. ಆ್ಯಸ್ ಯೂಶುವಲ್ ಪೊಲೀಸರ ಕಡೆ ಬರಬೇಕಾದ್ರೆ ಜನ ದೂರು ತಗೊಂಡು ಬರ್ತಾರೆ. ಸೊ ನನ್ನ ಹತ್ರ ಅವರು ಬಂದಾಗ ಮೊತ್ತ ಮೊದಲನೇ ಸತಿ ತುಮಕೂರು ಜಿಲ್ಲೆಯಿಂದ ಹಲವಾರು ರೈತರು ಬಂದುಬಿಟ್ಟು ನಮ್ಮ ಲೈಫ್ ಲೈನ್ ಫೀಲ್ಡ್ಸ್ ತುಂಬ ಒಳ್ಳೆಯದಾಗಿದೆ, ನಮ್ಮ ಕಿಶೋರ್ ಕುಮಾರ್ ಹೆಗ್ಡೆ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಒಂದು 10-20 ರೈತರು ಅವರಿಗೆ ಆಗದೇ ಇರುವಂಥ ಕೆಲವರು ಅವ್ರ ವಿರುದ್ಧ ಅಪಾರ್ಟ್ಮೆಂಟ್ಗಳು ಮಾಡಿ ಸುಳ್ಳು ದೂರನ್ನು ನೀಡುತ್ತಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ. ಇನ್ನು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದಂತಹ ಲೈಫ್ ಲೈನ್ ಫೀಲ್ಡ್ಸ್ನ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗ್ಡೆಯವರು ಮಾತನಾಡಿ, ಸೋಯಾ ಬೆಳೆಯು ಉತ್ತಮ ಬೆಳೆಯಾಗಿದೆ, ಅದನ್ನು ನಮ್ಮ ಸಂಸ್ಥೆಯು ಬೇರೆ ರಾಜ್ಯಗಳಿಂದ ತರಿಸಿಕೊಳ್ಳುತ್ತಿತ್ತು. ಅದಕ್ಕೆ ಉತ್ತಮ ಬೆಲೆ ಇರುವುದರಿಂದ ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲವಾಗಬೇಕು ಎಂಬ ದೃಷ್ಟಿಯಿಂದ ನಾವುಗಳು ಈ ರೀತಿಯ ಯೋಜನೆಯನ್ನು ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ಸೋಯಾವು ಕೋಳಿಗಳಿಗೆ ಅತ್ಯುತ್ತಮ ಆಹಾರವಾಗಿದೆ, ಅದರ ಜೊತೆಗೆ ಸೋಯಾದಿಂದ ಅಡುಗೆ ಎಣ್ಣೆಯನ್ನು ಕೂಡ ತೆಗೆಯಲಾಗುತ್ತದೆ ಎಂದು ತಿಳಿಸಿದರು. ಇದರಿಂದಾಗಿ ರೈತರು ಸಂಕಷ್ಟದಿಂದ ಪಾರಾಗಬಹುದು ಎಂದು ತಿಳಿಸಿದರು. ರೈತರಿಗೆ ನಾವು ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಿನ ಸೋಯಾ ಬೆಳೆಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ರೈತರು ಆತಂಕ ಪಡುವ ಅವಶ್ಯಕತೆ ಬೇಡ ಎಂದು ತಿಳಿಸಿದರು. ಸಸ್ಯಗಳಿಗೆ ಉತ್ತರ ಕಂಡುಕೊಳ್ಳಲಿಕ್ಕೆ ಹೊರಟಾವಾಗ ಈ ಅಪರ್ಚುನಿಟಿ ಅಂತೀವಿ, ಚಾಲೆಂಜ್ ಬಂದಾವಾಗ ಅದನ್ನು ಅಪರ್ಚುನಿಟಿ ಟರ್ನ್ ಮಾಡೋದು ಹೇಗೆ, ಅದು ಒಬ್ಬ ಎಂಟರ್ಪ್ರನರ್ನ ಆದ್ಯ ಕರ್ತವ್ಯ. ಪ್ರತಿಯೊಂದು ಸಮಸ್ಯೆ ಬಂದಾವಾಗ ನಮಗನ್ಸೋದು ದೇವ್ರು ಈ ಸಮಸ್ಯೆನ ಯಾಕೆ ಹುಟ್ಟು ಹಾಕಿದ್ದಾನೆ, ಹಾಗಾದರೆ ಈ ಸಮಸ್ಯೆಯಲ್ಲಿ ನನ್ನ ಕರ್ತವ್ಯ ಏನು ಅಂತ. ಈ ಸಮಸ್ಯೆಗೆ ಏನಾದರೂ ಉತ್ತರ ಹುಡುಕಲೇಬೇಕು, ಹಾಗಾದರೆ ದೇವ್ರು ಏನೋ ಒಂದು ನಮಗೆ ಚಾಲೆಂಜ್ ಹೊಡ್ತಾ ಇದ್ದಾನೆ. ಅದೇ ಥರದಲ್ಲಿ ಒಂದು 20 ವರ್ಷ ಕೆಳಗಡೆ ರೈತರು ಜೋಳ ಇಲ್ಲಿ ಚಿಕ್ಕಮಗಳೂರು ಬೆಳೀತಿರಲಿಲ್ಲ. ಯಾರೋ ಒಂದು 3-4 ಜನ ರೈತರು ಪ್ರಯೋಗಶೀಲ ರೈತರು, ಅವರು ಎಲ್ಲರೂ ಮಾಡುವಂಥದ್ದು ಮಾಡಲ್ಲ, ಏನಾದರೂ ಹೊಸದಾಗಿ ಹುಡ್ತಾರೆ, ಸ್ವಲ್ಪ ಜೋಳ ಬೆಳ್ಕೊಂಡ್ಬಂದರು. ನಾನು ನಮ್ಮ ಕಂಪನಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಫೀಡ್ ಮಿಲ್ಲಿಂಗ್ ಸ್ಪೆಷಲಿಸ್ಟ್ ಗಣೇಶ್ ಕಾಮತ್ ಸರಿಗೆ ಹೇಳಿದೆ, ತಗೊಳ್ಳಿ ಅಂತೇಳಿ. ಸರ್ ಅದು ಕಾಳಷ್ಟು ಒಳ್ಳೇದಿಲ್ಲ ಸರ್ ಅಂತ ಹೇಳಿದ್ರು. ಒಳ್ಳೇದಿಲ್ಲ ಅಂದ್ರೆ ಪರವಾಗಿಲ್ಲ, ದಾವಣಗೆರೆ ಅಷ್ಟು ಒಳ್ಳೇದು ಬರಲಿಕ್ಕಿಲ್ಲ, ಹೊಸದಾಗಿ ಬೆಳೆದಿದ್ದಾರೆ, ತಗೊಳ್ಳಿ ಅದನ್ನು. ಆಯ್ತು, ಏನು ರೇಟ್ ಕೊಡು ಕೇಳಿದ್ರು. ದಾವಣಗೆರೆಯಲ್ಲಿ ಏನಿದೆ ಮಾರುಕಟ್ಟೆ ರೇಟು, ಅದಕ್ಕಿಂತ 50 ಪೈಸೆ ಜಾಸ್ತಿ ಕೊಡಿದ್ದೆ ಸರ್. ಕಾಳು ಚಾಲ ವರ್ಷ ಏನಾಯಿತು, ಏನು ನಾವು ಬೆಳೆದಿದ್ದೇವೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಒಂದು 5 ಚೀಲ ರಾಗಿ ಬೇಕು, ನೀವು 10 ಚೀಲ ರಾಗಿ ಬೆಳೀತೀರ, 5 ಚೀಲ ಮಾರೋ ಬದಲು ದುಡ್ಡೇನೋ ದರ್ದಿ ಅಂತೇಳಿ 6 ಊಟಕ್ಕೆ 1 ಚೀಲ ಅಂದರೆ ಪ್ರಕೃತಿ ನಾಶ ಕಡಿಮೆ ಆಗ್ತಾ ಹೋಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಪ್ರಕೃತಿ ನಾಶ ಅವ್ಯಾಹತ ಅವ್ಯಾಹತ ಅಂದರೆ, ಯಾಕಂದ್ರೆ ನಾವು ಬೇಕು ಬೇಕು ಎಷ್ಟಿದೆ ನಮಗೆ, ಯಾರು ಇನ್ನೇ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನಾವಿವತ್ತು, ಅದು ಹೇಗಿದೆ ಅಂತ ನಮ್ಗೆ ಪ್ರತಿಯೊಂದು ಬೇಕು. ಇಂಡೈರೆಕ್ಟ್ಲಿ ಆ ಒಂದು ವಸ್ತು ತಯಾರಾಗಲಿಕ್ಕೆ ಎಷ್ಟು ಕೆಮಿಕಲ್ ಬಿಡುಗಡೆ ಆಗುತ್ತೆ, ಇಷ್ಟು ಮಣ್ಣನ್ನು ಹಾಳು ಮಾಡ್ತಾ ಇದ್ದೀವಿ, ಎಷ್ಟು ಇದಾಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ವಿಷಯ ಸರ್ಕಲಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು, ವಿಷಯ ಸರ್ಕಲ್ ಏನೋ ಒಂದು ಮಾಡಕ್ಕೆ ಹೋಗ್ತೀವಿ. ಹಾಗೆ ಇದನ್ನೆಲ್ಲ ನೋಡಿದವಾಗ ಏನೇ ಒಂದು ಮಾಡ್ಬೇಕಾದ್ರೆ ನಾವು 100 ಸಲ ಯೋಚನೆ ಮಾಡ್ತೀವಿ ಪ್ರಕೃತಿಗೆ ಎಷ್ಟು ಹಾಳು ಕಡಿಮೆ ಮಾಡಲಿಕ್ಕಾಗತ್ತೆ ಅನ್ನುವಂಥದ್ದು. ಪ್ರಕೃತಿನ ಹೇಳ್ತಾರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತೇಳಿ ಸ್ಲೋಗನ್ ಹಾಕ್ತೀವಿ ನಾವು. ಓಕೆ, ಇಟ್ ಪಾಸಿಬಲ್. ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯವರು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತಾರೆ. ಏನೇನೋ ಒಂದು ಸಣ್ಣದು ಮಾಡಬೇಕಾದ್ರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗೋಕ್ಕೆ ಚಾನ್ಸ್ ಇಲ್ಲ. ಸಣ್ಣ ರೀತಿ ಎಲ್ಲ ಇರೋದು ಪ್ರಕೃತಿಗೆ ನಾವು ತೊಂದರೆ ಕೊಡ್ತೀವಿ, ಅದನ್ನು ಎಷ್ಟು ಕಡಿಮೆ ತೊಂದರೆ ಕೊಡೋಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡಿದರೆ ಇದು ಯೋಗ್ಯವಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಸಂದರ್ಭದಲ್ಲಿ ತಿರುಮಲೇಶ್ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಚಿಕ್ಕಮಗಳೂರು, ಡಾಕ್ಟರ್ ಕೃಷ್ಣಮೂರ್ತಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಶ್ರೀಮತಿ ಸುಲೇಖಾ ಕೆ ಹೆಗ್ಡೆ ನಿರ್ದೇಶಕರು ಲೈಫ್ ಲೈನ್ ಸಮೂಹ ಸಂಸ್ಥೆ, ಹರ್ಷಕುಮಾರ್ ಶೆಟ್ಟಿ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ವೆಂಕಟೇಶ್ವರ ಹ್ಯಾಚರಿಸ್ ಬೆಂಗಳೂರು ಹಾಗೂ ಲೈಫ್ ಲೈನ್ ಫಿಟ್ಸ್ನ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಸೋಯಾ ಬಿತ್ತನೆ ಬೀಜವನ್ನು ರೈತರಿಗೆ ಉಚಿತವಾಗಿ ವಿತರಿಸಿದ್ವಿ. ರೀಸನ್ ಏನಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಸೋಯಾ ಯಾರು ಬೆಳೆಯಲ್ಲ, ಆದರೆ ಇಲ್ಲಿ ಸೋಯಾ ಬೇಕು. ಕಳೆದ 26 ವರ್ಷಗಳಿಂದ ಸೋಯಾ ನಾವು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ತರ್ಸ್ಕೊತಾ ಇದ್ದೀವಿ.
ಇಲ್ಲೇ ಈಗ ಹೊಸ ಪ್ಲಾನ್ ನಾವು ಮಾಡಿದ್ವಿ. ಪ್ಲಾನ್ ಮಾಡಿದ ಮೇಲೆ ಸೋಯಾಬೀನ್ ಇಲ್ಲಿಂದ ರೈತರಿಂದ ಬೆಳೆದ್ರೆ ರೈತರಿಗೂ ಒಂದು ಒಂದು 16 ಉಪ ಬೆಳೆ ಜೊತೆ ಇದೊಂದು ಉಪ ಬೆಳೆ ಆಗಿ ರೈತರಿಗೆ ಹೆಲ್ಪ್ ಆಗುತ್ತೆ. ನಮ್ಮನ್ನು ಅಷ್ಟು ಒಂದು ಸೋಯಾನ ಮಹಾರಾಷ್ಟ್ರದಿಂದ ಅಥವಾ ಮಧ್ಯಪ್ರದೇಶದಿಂದ ತರೋದಕ್ಕಿಂತ ಇಲ್ಲಿ ಬೆಳೆದ್ರೆ ನಮಗೆ ಹೆಲ್ಪ್ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಒಂದೇ ಅವ್ರ ಸೀಸನಿಗೆ ಒಂದು ಕಿಕ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ಒಂದು ಸೋಯಾ ಬೀಜ ವಿತರಣೆ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಇವತ್ತು 1,000-1,200 ಜನ ಕೊಟ್ಟಿದ್ದೀವಿ. ಜುಲೈ 1ರಿಂದ ಜುಲೈ 15ರ ತನಕ ಇನ್ನೊಂದು 1,500 ಜನ ಕೊಡ್ತೀವಿ. ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಅಕ್ಕಪಕ್ಕ ಸಾಧಾರಣ ಬೇಲೂರು ಹಳೇಬೀಡು ಅದು ಬರುತ್ತೆ, ಈಚೆ ಕಡೆ ಹೊಸದುರ್ಗ ಚಿತ್ರದುರ್ಗ ಈಚೆ ಕಡೆ ಅರಸೀಕೆರೆ ಎಲ್ಲ ಜಿಲ್ಲೆಗೂ ಎಲ್ಲ ತಾಲೂಕಿಗೂ ಕೊಡ್ತಾ ಇದ್ದೀವಿ. ಮುಂದಿನ ಯೋಜನೆ ಏನಿಲ್ಲ, ಏನು ಅಂತ ಹೇಳಿದ್ರೆ ಇಲ್ಲಿ ಬೆಳೆದ್ರೆ ಐ ಥಿಂಕ್ ನಮ್ಮ ಪ್ಲಾಂಟಿಗೆ ಸ್ವಲ್ಪ ಇದರಿಂದ ಹೆಲ್ಪ್ ಆಗುತ್ತೆ.